ನಮ್ಮ ರಾಜಕೀಯ ನಾಯಕರ ಬಾಯಿಗೆ ಅವರ ನಾಲಿಗೆಗೆ ಲಂಗು ಲಗಾಮೇ ಇಲ್ಲ ಅಂತ ಹೇಳೋದಕ್ಕೆ ಮತ್ತೊಂದು ಸಾಕ್ಷಿ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನಲ್ಲಿ ಯಾರಿಗಾದರೂ ಮಕ್ಕಳಾಗದೇ ಇದ್ರೆ ಬಿಜೆಪಿ ಅವ್ರಿಗೆ ಬೈತಾರಂತೆ. ಇದು ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ಬಾಯಿಂದ ಉದುರಿದ ಅಣಿಮುತ್ತು. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅನಗತ್ಯವಾಗಿ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ಇವ್ರು ಮಾಡಿರೋದು ಅದೇ. ಬಿಜೆಪಿ ರಾಷ್ಟ್ರೀಯ ಪಕ್ಷ, ನಮ್ಮ ಪಕ್ಷ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ ಜನ ನಂಬಲ್ಲ, ಜನರಿಗೆ ಎಲ್ಲವೂ ಅರ್ಥ ಆಗುತ್ತೆ ಅಂತ ಯಡಿಯೂರಪ್ಪನವರ ಮನೆಯ ಹೊರಗೆ ಲಿಂಬಾವಳಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದರೆ ಕಾಂಗ್ರೆಸ್ನವ್ರಿಗೆ ಮಕ್ಕಳಾಗಲಿಲ್ಲ ಅಂದರೆ ಬಿಜೆಪಿ ಅವ್ರಿಗೆ ಬೈತಾರೆ ಅಂತ. ಎರಡು ಪಾರ್ಟಿಯವರಿಗೆ ಉಳಿದಿರೋ ಪಾರ್ಟಿ ನಮ್ಮ ಮೇಲೆ ಮಾಡಬೇಕು. ಅವರು ಅವ್ರ ಪಾರ್ಟಿ ಯಾರ್ಯಾರು ಮಕ್ಕಳಾಗದೇ ಇದ್ದರೂ ಬಿಜೆಪಿನೇ ಬೈತಾರೆ ಅವರು. ಹಾಂ, ದಿನೇಶ್ ಗುಂಡೂರಾವ್ ಅವರು ಅರ್ಥ ಮಾಡ್ಕೊಳ್ಳಿ, ಅಧ್ಯಕ್ಷರವರು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಅವ್ರ ಪಕ್ಷ ಸರಿ ಇಟ್ಕೊಳ್ಳದೆ ಅದಕ್ಕೋಸ್ಕರ ಬಿಜೆಪಿ ಮೇಲೆ ಹರಿಯಾಗಿದ್ರೆ ಜನ ನಂಬಲ್ಲ. ಅದು ತಿಳ್ಕೊಂಡಿದ್ದೀರಾ ಹೆಂಗೆ ನಡ್ಸ್ಕೊಂಡಿದ್ದಾರೆ ಶಾಸಕರನ್ನವರು? ಕಳೆದ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ ಅಂತ ಎಲ್ಲರೂ ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಸಮಾಧಾನಗಳು ವ್ಯಕ್ತ ಆಯಿತು, ಹೊಡೆದಾಟ ಆಯಿತು. ಅಂತ ನಿಭಾಯಿಸ್ಲಿಕ್ಕೆ ಆಗದೇ ಇರುವಂಥವರು ಅನಗತ್ಯವಾಗಿ ಬಿಜೆಪಿ ಮೇಲೆ ಗೂಬೇಕು. ಹೌದು, ಆಲ್ಟರ್ನೇಟಿವ್ ಪಾರ್ಟಿ ಬಿಜೆಪಿನೇ. ಸೊ ಹಂಗಾಗಿ ಅವರೊಳಗಿನ ಹುಳುಕನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಬಿಜೆಪಿ ಮೇಲೆ ಆರೋಪ ಮಾಡೋದು ದಿನೇಶ್ ಗುಂಡೂರಾವ್ ಅವರು ಅಧ್ಯಕ್ಷಗಿರಿಗೆ ಒಳ್ಳೆ ಕಂಟೆಸ್ಟ್ ಮಾಡಲು. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಅರುಣ್ ಬಡಿಗೇರ್ ಅವರಿಂದ. ಅರುಣ್, ಬಾಯಿದೆ ನಾಲ್ಗೆ ಇದೆ, ನಾಲ್ಗೆಗೆ ಮೂಳೆ ಇಲ್ಲ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೋದಾ? ಇವ್ರು ಏನೇ ಮಾತಾಡಿದ್ರು ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಭ್ರಮೆಲಿದಾರ ಜನ ಹೇಗೆ? ಎಕ್ಸಾಕ್ಟ್ಲಿ ಅರವಿಂದ, ಏನಾಗ್ಬಿಟ್ಟಿದೆ ಅಂದ್ರೆ ತಾವ್ ಏನ್ ಮಾತಾಡಿದ್ರು ನಡೆಯುತ್ತೆ ಈ ಜನರ ಏನು ಅನ್ನೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಒಂದು ಹಿಡಿತ ಇಲ್ವಾ ಅಂತ ರಾಜಕೀಯವಾಗಿ ಮಾತಾಡ್ಬೇಕಾದ್ರೆ ಯಡಿಯೂರಪ್ಪ ಅವರು ದೇಶದ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅವ್ರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ. ಆದ್ರೆ ಅರವಿಂದ್ ಲಿಂಬಾವಳಿ ಅವರು ಒಂದು ಹೆಜ್ಜೆ ಮುಂದೆನೆ ಹೋಗ್ತಾರೆ. ಯಾವ ವಿಚಾರವನ್ನ ಯಾವ್ದಕ್ಕೆ ಉದಾಹರಣೆ ಕೊಟ್ಟು ಹೇಳ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಕಾಂಗ್ರೆಸ್ನವ್ರಿಗೆ ಮಕ್ಕಳಾಗಲಿಲ್ಲ ಅಂದ್ರೆ ಬಿಜೆಪಿ ಅವ್ರಿಗೆ ಬೈತಾರೆ ಅಂದ್ರೆ ವಾಟ್, ಯಾವ್ದಕ್ಕೆ ಯಾವ್ದನ್ನ ಹೋಲಿಕೆ ಮಾಡ್ತಾ ಇರೋ ಅನ್ನೋದು ಒಂದಿಷ್ಟು ಪರಿಜ್ಞಾನ ಇಲ್ವಾ ಅಂತೇಳಿ. ಅದು ಇವ್ರು ಟೀಕೆ ಮಾಡ್ತಾರ ಅನ್ನೋದಕ್ಕೆ ಅವ್ರು ಟೀಕೆ ಮಾಡೋದು, ಅವ್ರು ಟೀಕೆ ಮಾಡ್ತಾರ ಅನ್ನೋದಕ್ಕೆ ಇವ್ರು ಟೀಕೆ ಮಾಡೋದು, ಇದು ಯಾವ ದಾರಿಗೆ ನಮ್ಮನ್ನ ಎಳೆ ಮಾಡಿಕೊಡ್ತಾ ಇದೆ ಅನ್ನೋದನ್ನ ಅಂದ್ರೆ ಒಂದ್ ರೀತಿ ಫ್ರಸ್ಟ್ರೇಟ್ ಆದಂಗ ಆಗ್ತಾ ಇದ್ದಾರೋ ಅಥವಾ ಟೀಕೆ ಮಾಡೋ ಭರದಲ್ಲಿ ಮಾತಿನ ದಾರಿಯನ್ನು ತಪ್ತಾ ಇದ್ದಾರೋ, ಏನ್ ಮೆಸೇಜ್ ಅನ್ನ ಜನರಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಸ್ಪಷ್ಟವಾಗಿ ಅರ್ಥ ಆಗ್ತಿಲ್ಲ ಅರವಿಂದ್. ಬಟ್ ಇದಂತೂ ಜನ ಮಾತ್ರ ಚೀತು ಅನ್ನೋದೊಂದು ಬಾಕಿ ಉಳಿದಿದೆ. ಇವರೆಲ್ಲ ಅರವಿಂದ್ ಲಿಂಬಾವಳಿ ಅಂತ ಲೀಡರ್ಗಳೆಲ್ಲ ಸಂಘ ಪರಿವಾರದಿಂದ ಬಂದಂತವ್ರು. ಅರುಣ್, ಸಂಘ ಪರಿವಾರದಿಂದ ಬಂದಿದೀವಿ, ನಮ್ದು ಶಿಸ್ತಿನ ಪಕ್ಷ, ನಮ್ದು ಸಂಸ್ಕಾರಯುತ ಪಕ್ಷ ಅಂತ ಎಲ್ಲ ಬೊಗಳೆ ಬಿಡ್ತಾರೆ. ಬಾಯಿ ಬಿಟ್ರೆ ಇವ್ರ ಮಾತಿನಲ್ಲಿ ಭಗವದ್ಗೀತೆನೆ ಬರುತ್ತಲ್ಲಪ್ಪ. ಎಕ್ಸಾಕ್ಟ್ಲಿ ಅರವಿಂದ್, ಅದಕ್ಕೆ ನಗು ಬರೋದು. ಯಾವಾಗಿದ್ರು ಕೂಡ ಹೇಳುತ್ತೆ ಬಿಜೆಪಿ, ನಾವು ಶಿಸ್ತಿನ ಪಕ್ಷ, ನಾವು ಯಾವಾಗಿದ್ರು ಕೂಡ ಶಿಸ್ತಾಗೆ ಇರ್ತೀವಿ ಅನ್ನೋದನ್ನ. ಆದ್ರೆ ಸಂಘಟನೆಯಿಂದ ಬಂದಂತವರು ಯಾವ ರೀತಿಯಾಗಿ ಮಾತನಾಡಬೇಕು, ಯಾವ ಭಾಷೆಗಳನ್ನ ಬಳಸ್ಕೊಳ್ಬೇಕು, ಯಾವ ಶಬ್ದಗಳನ್ನ ಬಳಸ್ಕೊಳ್ಬೇಕು, ಯಾವ ವಿಚಾರಕ್ಕೆ ಏನು ಉದಾಹರಣೆಗಳನ್ನ ಕೊಡಬೇಕು ಅನ್ನೋದರ ಪರಿಜ್ಞಾನ ಇರಬೇಕಾಗುತ್ತೆ. ಆದ್ರೆ ಈ ರೀತಿಯಾಗಿ ಚೀಪಾಗಿ ಮಾತನಾಡೋದನ್ನ ಗಮನಿಸ್ತಾ ಹೋದ್ರೆ ತಮ್ಮನ್ನ ತಾವೇ ಎಲ್ಲೋ ನೆಲಕ್ಕೆ ಉಳಿಸ್ಕೊಳ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗ್ತಾ ಇದೆ. ಬೇರೆಯವರು ಟೀಕೆ ಮಾಡೋ ಭರದಲ್ಲಿ ತಾವೇ ಒಂದ್ ರೀತಿಯಾಗಿ ಹಾದಿ ತಪ್ಪಿ ಟೀಕೆಗಳನ್ನ ಮಾಡ್ತಾರೆ ಅಂತಂದ್ರೆ ಅಂದ್ರೆ ರಾಜಕೀಯನೇ ಒಂದ್ ರೀತಿಯಾಗಿ ಹದಗೆಟ್ಟು ಹೋಗ್ತಾ ಇದೆ. ಯಾವ ಶಬ್ದಗಳ ಬಳಕೆ ಮಾಡ್ಬೇಕು ಅನ್ನೋದು ಕೂಡ ಇನ್ನು ತಿಳಿಲಾರದಂತ ಸ್ಥಿತಿಯಲ್ಲಿ ರಾಜಕೀಯ ನಾಯಕರು ಬಂದು ನಿಂತ ಕಾಣಿಸ್ತಾ ಇದೆ ಅರವಿಂದ್. ಜನನಾಯಕರು, ಜನಪ್ರತಿನಿಧಿಗಳು ಅನ್ಸ್ಕೊಂಡವರು ಮಾದರಿಯಾಗಿರಬೇಕು. ಆದ್ರೆ ನಾವು ಎಷ್ಟರ ಮಟ್ಟಿಗೆ ಮಾದರಿಯಾಗಿದ್ದೀವಿ ಅಂತ ಆತ್ಮಾವಲೋಕನ ಮಾಡ್ಕೋಬೇಕು ಇವರೆಲ್ಲರೂ. ನಾವು ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿಯಲ್ಲಿ ಅರವಿಂದ್ ಇದನ್ನ ದೊಡ್ಡವರೆಲ್ಲ ಈ ಟೀಕೆಗಳನ್ನ ಮಾಡೋದನ್ನ ಮಾಡಕ್ ಶುರು ಮಾಡಿದಾಗ, ಬಾಯಿ ಲಗಾಮಿಲ್ದೆ ಮಾತಾಡೋಕ್ ಶುರು ಮಾಡಿದಾಗ ಇನ್ನು ಕೆಳಗಡೆ ಇರುವಂತ ನಾಯಕರು ಏನ್ ಮಾಡ್ತಾರೆ? ಮೊದಲನೇ ಹಂತದ ನಾಯಕರೇ ಒಂದಿಷ್ಟು ಟೀಕೆಗಳನ್ನ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅಂದ್ರೆ ಎರಡನೇ ಹಂತದ ನಾಯಕರು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತಾರೆ, ಅದಕ್ಕಿಂತಲೂ ಮೂರನೇ ಹಂತದ ನಾಯಕರು ಇನ್ನೂ ಒಂದು ಸ್ಟೆಪ್ ಹೋಗ್ತಾರೆ, ಅದಕ್ಕಿಂತಲೂ ಕೆಳಗಡೆ ಇರುವಂತ ಕಾರ್ಯಕರ್ತರು ಏನಿದ್ದಾರೆ ಅವರನ್ನು ನೀವು ಗಮನಿಸಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಶಬ್ದಗಳು ಬಳಕೆ ಮಾಡಕ್ ಶುರು ಮಾಡ್ತಾರೆ ಅಂತೇಳಿ. ಬಿಲೋ ದಿ ಬೆಲ್ಟ್ ಅದೊಂದೇ ಬಾಕಿ ಉಳಿದಿದೆ ಇನ್ನು ನಮ್ಮ ನಾಯಕರುಗಳಿಗೆ ಮಾಧ್ಯಮಗಳ ಮುಂದೆ ಮಾತನಾಡೋದು. ಆದ್ರೆ ಕಾರ್ಯಕರ್ತರು ಅದನ್ನು ಶುರು ಮಾಡ್ಕೊಂಡಾಗಿದೆ. ಮೂರನೇ ಹಂತ ಎರಡನೇ ಹಂತ ದಾಟಿ ಇನ್ನು ಒಂದನೇ ಹಂತಕ್ಕೆ ಬಂದ್ರು ಬರ್ಬೋದು ಆ ಶಬ್ದಗಳ ಬಳಕೆಯೂ ಕೂಡ. ಯುವಕ ಯುವತಿಯರೆಲ್ಲರೂ ಕೂಡ ರಾಜಕೀಯಕ್ಕೆ ಬನ್ನಿ, ರಾಜಕೀಯಕ್ಕೆ ಬನ್ನಿ ಅಂತ ಕರೆ ಕೊಡ್ತಾರಲ್ಲ, ಇಂಥ ಮಾತುಗಳನ್ನ ಕೇಳಿಸ್ಕೊಂಡಾಗ ಇನ್ನೂ ಇದ್ರ ಮೇಲೆ ಹೇಸಿಗೆ ಜಾಸ್ತಿ ಆಗುತ್ತೆ ಹೊರತು ಯಾರಿಗೂ ಒಲವು ಮೂಡಲ್ಲ ರಾಜಕೀಯದ ಮೇಲೆ. ಡೆಫಿನೆಟ್ಲಿ ಯುವಕರು ಆಲ್ರೆಡಿ ನಿಮ್ಗೆ ನೀವು ಗಮನಿಸಿದ್ರ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿದೆ ಅಂತ ಹೇಳಿ, ಯಾವ್ಯಾವ ಮಟ್ಟದಲ್ಲಿ ಯಾವ್ಯಾವ ಭಾಷೆಗಳನ್ನ ಬಳಸ್ತಾರೆ ಅಂತ ನೋಡಿದ್ರ ಅನ್ಸುತ್ತೆ ಅಲ್ವಾ ಅರವಿಂದ್? ಯಾವ ಶಬ್ದಗಳ ಬಳಕೆಯನ್ನ ಮಾಡ್ತಾರೆ ಅಂತೇಳಿ, ಇನ್ನು ನಾಯಕರು ಇನ್ಯಾವ ಮಟ್ಟಕ್ಕೆ ಬಳಸ್ತಾರೆ. ಓಕೆ ಅರುಣ್, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಕಾಂಗ್ರೆಸ್ನ ನಾಯಕರು ರಿಜ್ವಾನ್ ಅರ್ಷದ್ ಅವರು ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ.
ನಮಸ್ಕಾರ ಅರವಿಂದ್. ಕಾಂಗ್ರೆಸ್ನವರಿಗೆ ಮಕ್ಕಳಾಗದೇ ಇದ್ರೆ ಬಿಜೆಪಿಗೆ ಬೈತಾರೆ ಅಂತ ಅರವಿಂದ್ ಲಿಂಬಾವಳಿ ಅವರ ಒಂದು ಮಾತಿವತ್ತು. ಹೌದು, ಅರವಿಂದ್ ಲಿಂಬಾವಳಿ ಅವರು ಹಿಂಗ್ ಹೇಳಿದಾರಂತ ನನ್ನ ಗಮನಕ್ಕೂ ಕೂಡ ಬಂತು. ಏನಾಗಿದೆ, ಬಿಜೆಪಿ ಅವರು ಇತ್ತೀಚೆಗೆ ಬಹಳ ದುರಂಕಾರದಿಂದ ಮಾತನಾಡ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಅಲ್ಲ, ಏನಕ್ಕೆ ಸರಿ ದುರಂಕಾರ, ಏನಾಗಿದೆ ಅಂತ ದುರಂಕಾರ ಪಡಬೇಕು ಅಂತ? ಅದೇ ನಾವು ಅದೇ ಕೇಳಕ್ಕೆ, ಯಾಕೆ ಇಷ್ಟು ದುರಂಕಾರ? ಅಧಿಕಾರದಲ್ಲಿ ನೀವು ಇದ್ದೀರಿ, ಇದು ಪ್ರಜಾಪ್ರಭುತ್ವ, ಜನ ಆಶೀರ್ವಾದ ಮಾಡಿದಕ್ಕೆ ನೀವು ಬಂದಿದ್ರಿ, ನಾಳೆ ಜನ ಆಶೀರ್ವಾದ ನೀವು ಮಾಡದೇ ಇದ್ರೆ ಬರಲ್ಲ, ಬೇರೆ ಯಾರು ಬರ್ಬೋದು. ನಿಂದ ನಾವು ಅಧಿಕಾರದಲ್ಲಿ ಇದ್ರಿ, ನೀವಿದ್ರಿ, ನಾಳೆ ಮತ್ತೆ ನಾವೇ ಬರ್ಬಹುದು. ಸೊ ಇದು ದುರಂಕಾರ ಯಾಕೆ, ಇಷ್ಟೆಲ್ಲ ಯಾಕೆ ಮಾತಾಡ್ತಾ ಇದ್ರಿ? ಜನ ಗಮನಿಸ್ತಾ ಇದ್ದಾರೆ, ಮತ್ತೆ ಒಂಥರ ಒಂದು ಹತಾಶರಾಗೂ ಕೂಡ ಮಾತಾಡ್ತಾ ಇದಾರೆ. ಯಾಕಂದ್ರೆ ಜನ ಈಗ ಬಿಜೆಪಿಯಿಂದ ಬೇಸತ್ತಾಗಿದ್ದಾರೆ. ಅವರು ಇವತ್ತು ವಾಸ್ತವಾಂಶ ಏನಿದೆ ಅದು ಮಾತನಾಡಕ್ ರೆಡಿ ಇಲ್ಲ. ಇವತ್ತು ಯುವಕರ ಕೈಗೆ ಕೈ ಕೆಲಸ ಇಲ್ಲ, ಇವತ್ತು ರೈತರು ಕಷ್ಟದಲ್ಲಿದ್ದಾರೆ, ಇವತ್ತು ಸಣ್ಣ ಮತ್ತೆ ಮಾಧ್ಯಮದ ಕೈಗಾರಿಕೆ ಎಲ್ಲ ಜಿ ಎಸ್ ಟಿ ಬಂದ ಮೇಲೆ, ನೋಟ್ ಬ್ಯಾನ್ ಆದ್ಮೇಲೆ ಬಹಳ ಬಿಸ್ನೆಸ್ ಎಫೆಕ್ಟ್ ಆಗಿದೆ. ಈ ಬಾರಿ ಲಾಸ್ಟ್ ಕ್ವಾರ್ಟರ್ ಆಫ್ ಜಿ ಡಿ ಪಿ ಏನಿದೆಯಲ್ಲ ಅದು ಕುಸ್ತೋಗಿರೋದು ನಮ್ ಮುಂದೆ ಇದೆ. ಸೊ ಏನಾಗಿದೆ ಬಿಜೆಪಿ ಅವ್ರಿಗೆ ಏನು ಇಷ್ಟೆಲ್ಲ ತಾವು ಹೇಳದ್ಮೇಲೆ, ಹಾಗಾದ್ರೆ ನನಗನ್ಸುತ್ತೆ ಇದು ಅಹಂಕಾರದ ಮಾತಲ್ಲ, ಇದು ಹತಾಶೆಯ ಮಾತು ಅನ್ಸುತ್ತೆ ನನಗೆ. ಹೌದು, ಹತಾಶೆಯ ಮಾತು ಒಂದು ಒಂದು ದುರಂಕಾರ ಏನಂದ್ರೆ ಅವ್ರಿಗೆ ನಾವೇ ಅಧಿಕಾರದಲ್ಲಿ ಇದ್ದೀವಿ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಅಧಿಕಾರದ ಅವಧಿ ಮುಗ್ದೋಗಿದೆ, ಇನ್ ನಾಲ್ಕೈದು ದಿವಸದಲ್ಲಿ ಚುನಾವಣೆ ಅನೌನ್ಸ್ ಆದ್ಮೇಲೆ, ಘೋಷಣೆ ಆದ ನಂತರ ಚುನಾವಣೆ ಆಗುತ್ತೆ, ಮತ್ತೆ ನಿಮ್ಮ ನೀವು ಹತಾಶರಾಗಿರ್ತಕ್ಕಂಥದ್ದು ಅವ್ರ ಹೊರಗಡೆ ಇದೆ. ಮತ್ತೆ ನಿಮ್ಮ ಅಧಿಕಾರ 5 ವರ್ಷ ನೀವು ನಾವು ನೋಡಿದ್ದೇವೆ, ದುರಂಕಾರನ್ನು ನೋಡಿದ್ದೀವಿ. ಯಾರಿಗೆ ಕನ್ಸಲ್ಟ್ ಮಾಡದೆ, ಯಾರಿಗೂ ಕೇಳದೆ ನೀವು ತೀರ್ಮಾನಗಳು ತಗೊಂಡು ದೇಶದ ಪರಿಸ್ಥಿತಿ ಇವತ್ತು ಈ ಮಟ್ಟಕ್ಕೆ ತಂದಿದ್ದಿರಲ್ಲ ಸರ್, ಅದು ಕೂಡ ನೋಡಿದ್ದೀವಿ. ರಿಜಾನ್ ಸರ್, ಥ್ಯಾಂಕ್ ಯು, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.